ಇನ್ಫಾರ್ಮೇಶನ್ ಯಲಹಂಕ ಟೌನ್ ಬಗ್ಗೆ ಸಂತೋಷ್ ಗೌಡ್ರಿಗೆ ಏನೆಲ್ಲ ಗೊತ್ತು? ಈಗ ಸಂತೋಷ್ ಗೌಡ್ರಿಗೆ ಯಲಹಂಕ ಟೌನ್ ಜನರ ಪರಿಸ್ಥಿತಿ, ಅದರ ಸಮಸ್ಯೆಗಳು ಎಷ್ಟು ಹತ್ತಿರದಿಂದ ನೋಡಿದಿರಾ? ನಾವು ಡೈಲಿ ನೋಡ್ತಾ ಇರ್ತೀರಿ. ಅಂದ್ರೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಶಾಸಕರ ಬಗ್ಗೆ ಸಂತೋಷ್ ಗೌಡ್ರ ಅಭಿಪ್ರಾಯ ಏನು? ಈಗ ಅವರು ದ್ವೇಷದ ರಾಜಕಾರಣ ಸ್ವಲ್ಪ ಮಾಡ್ತಾರೆ. ಯಲಹಂಕ ನ್ಯೂಟೌನ್ ನಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಏನೇನು ಅಭಿವೃದ್ಧಿ ಆಗಬೇಕಾಗಿರುವಂತಹ ಬಾಕಿ ಉಳಿದಿದೆ ಅಂತ? ಇಲ್ಲಿ ಸುಮಾರಷ್ಟು ಕಡೆ ಎಲ್ಲ STP ಪ್ರಾಬ್ಲಮ್ ಐತೆ. ಅಂದ್ರೆ ಈಗ ಯಲಹಂಕದಲ್ಲಿ ಅಂದ್ರೆ ವಿಶ್ವನಾಥ್ ಅವರ ವಿರುದ್ಧ ಈಗ ಕಾಂಗ್ರೆಸ್ ಈ ಬಾರಿ ಗೆಲ್ಲಕ್ಕಾಗುತ್ತಾ ಅನ್ನುವಂಥ ಒಂದಿಟ್ಟು ಪ್ರಶ್ನೆ ಕಾಡ್ತಾ ಇರುವಂತ, ಗೆಲ್ಲಕ್ಕಾಗುತ್ತಾ ಈ ಬಾರಿ 100% ಗೆಲ್ತೀವಿ? ಅಂದ್ರೆ ಈಗ SR ವಿಶ್ವನಾಥ್ ಅವರು ಸತತವಾಗಿ ಗೆಲ್ಲೋದಕ್ಕೆ ಕಾರಣ ಏನು ಇಲ್ಲಿ ಈ ಕ್ಷೇತ್ರದಲ್ಲಿ? ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ ಈ ವೇದಿಕೆಯಲ್ಲಿ. ಮುಂದಿನ ದಿನದಲ್ಲಿ ಏನಾದರೂ ಈಗ ಕಾಂಗ್ರೆಸ್ ಪಕ್ಷದಿಂದ ಸಂತೋಷ್ ಗೌಡ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಮುಂದಿನ ನಡೆ ಏನಾಗುತ್ತೆ ಅಂತ? ಕಾಂಗ್ರೆಸ್ ಪಾರ್ಟಿಲೇ ಇರ್ತೀನಿ. ಸೊ ಅಂದ್ರೆ ಸಂತೋಷ್ ಗೌಡ್ರು ಆಡಿದ ಮಾತಿನಂತೆ, ನುಡಿದ ಮಾತಿನಂತೆ ಎಲ್ಲರೂ ಕೂಡ ಮಾಡ್ತಾರೆ ಅನ್ನುವಂಥದ್ದು ಅದು 100%. ಸಂತೋಷ್ ಗೌಡ್ರ ರಾಜಕೀಯ ಗುರು ಯಾರು? DK ಶಿವಕುಮಾರ್. ಬಂದ 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 ನೋಡು DK ಸಾಹೇಬಾ.